ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 8 ತೊಗೊಂಡಿದ್ದೀನಿ. ನೀವು 10 ಕೂಡ ತೊಗೋಬೋದು. ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ವಿತೌಟ್ ಬೀಡ್ಸ್ ಅಂತ ಈ ಡಿಸೈನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಹಾಕ್ಕೋಬೋದು. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಷದಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎರಡು ಸಲ ನಾವು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು. ಈ ನಾಲ್ಕು ಚೈನ್ ಏನಿದೆ ಅದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಈಗ ನಾನು ತ್ರಿಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ನೋಡಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಷನ ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇನ್ನೊಂದು ಸಲ ತಗೊಳ್ತಾ ಇದ್ದೀನಿ. ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇವಾಗ ಏನು ತಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ತಗೋಬೇಕು. ಪಕ್ಕದಲ್ಲೇ ನಾವು ಈ ರೀತಿ ತ್ರಿಬಲ್ ಕ್ರೋಷಗಳನ್ನು ತಗೊಳ್ತಾ ಹೋಗ್ಬೇಕು. ಟೋಟಲ್ ಆಗಿ ನಾನಿಲ್ಲಿ 7 ತ್ರಿಬಲ್ ಕ್ರೋಷಗಳನ್ನು ತಗೊಳ್ತಾ ಇದ್ದೀನಿ. 3 ಆಗಿದೆ, ಇವಾಗ 4ನೇ ತ್ರಿಬಲ್ ಕ್ರೋಷ, 5ನೇ ತ್ರಿಬಲ್ ಕ್ರೋಷ, 6ನೇ ತ್ರಿಬಲ್ ಕ್ರೋಷ, 7ನೇ ತ್ರಿಬಲ್ ಕ್ರೋಷ. ಇಷ್ಟು ನಾವು ತ್ರಿಬಲ್ ಕ್ರೋಷಗಳನ್ನು ತಗೋಬೇಕಾಗತ್ತೆ. ಟೋಟಲ್ ಆಗಿ 7 ತ್ರಿಬಲ್ ಕ್ರೋಷಗಳನ್ನು ಈ ರೀತಿ ಹತ್ತತ್ರನೇ ತಗೋಬೇಕು. ನಿಮಗೆ ತ್ರಿಬಲ್ ಕ್ರೋಷ ಕಷ್ಟ ಆದರೆ ಡಬಲ್ ಕ್ರೋಷ ಕೂಡ ತಗೋಬೋದು. ನೋಡಿ, ಈ ರೀತಿ 7 ತ್ರಿಬಲ್ ಕ್ರೋಷಗಳನ್ನು ತಗೊಂಡಾದ್ಮೇಲೆ ಈಗ ನಾನು 3 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. 1, 2, 3 ಈ ರೀತಿ 3 ಚೈನ್ಗಳನ್ನು ತಗೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಷಗಳನ್ನು ತಗೋಬೇಕಾಗತ್ತೆ. ನೋಡಿ, ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಇಲ್ಲಿ 6 ಮತ್ತು 7ನೇ ಕಂಬ ಏನಿದೆ ಸೆಂಟರ್ ಗ್ಯಾಪ್ ಇದೆ ಅಲ್ವಾ, ಇಲ್ಲಿಂದ ನಾವು ತ್ರಿಬಲ್ ಕ್ರೋಷಗಳನ್ನು ತಗೊಳ್ಳೋದು. 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆರಡರಲ್ಲಿ 1 ಮಾಡ್ಕೋಬೇಕು, ಮತ್ತೆರಡರಲ್ಲಿ 1 ಮಾಡ್ಕೋಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಷ ತಗೊಂಡೆ, ಈಗ ಮತ್ತೆ ತ್ರಿಬಲ್ ಕ್ರೋಷಗಳನ್ನು ತಗೋಬೇಕಾಗತ್ತೆ. ಇಲ್ಲಿ ಟೋಟಲ್ ಆಗಿ ಎಷ್ಟು ತ್ರಿಬಲ್ ಕ್ರೋಷಗಳು ಹಿಡಿಯುತ್ತೆ ಅಲ್ವಾ, ಮ್ಯಾಕ್ಸಿಮಮ್ ಅಷ್ಟು ತ್ರಿಬಲ್ ಕ್ರೋಷಗಳನ್ನು ನಾವಿಲ್ಲಿ ತಗೋಬೋದು. ಸ್ಟಾರ್ಟಿಂಗಲ್ಲಿ 3 ಚೈನ್ನ ತಗೊಂಡು ನಾವು ಈ ರೀತಿಯಾಗಿ ತ್ರಿಬಲ್ ಕ್ರೋಷಗಳನ್ನು ತಗೊಳ್ತಾ ಹೋಗ್ಬೇಕು. ನಾನಿಲ್ಲಿ ಟೋಟಲ್ ಆಗಿ 10 ತ್ರಿಬಲ್ ಕ್ರೋಷಗಳನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ 7 ತ್ರಿಬಲ್ ಕ್ರೋಷ ತಗೊಂಡಿದ್ದು, ಇಲ್ಲಿ 10 ತ್ರಿಬಲ್ ಕ್ರೋಷಗಳನ್ನು ತಗೋಬೇಕು. ನೋಡಿ, ಈ ರೀತಿ ಈಸಿಯಾಗಿ ನಾವು ತ್ರಿಬಲ್ ಕ್ರೋಷಗಳನ್ನು ತಗೊಳ್ತಾ ಹೋಗ್ಬೋದು. ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು, ತುಂಬ ಚೆನ್ನಾಗಿ ಬರುತ್ತೆ. ಬೀಡ್ಸ್ ಏನು ಇನ್ಸರ್ಟ್ ಮಾಡಿಲ್ಲ ನಾನಿಲ್ಲಿ. ನಿಮಗೆ ಬೇಕು ಅಂದರೆ ಬೀಡ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡ್ಕೋಬೋದು. ನಾನಿಲ್ಲಿ ಹಾಗೆಯೇ ಸಿಂಪಲಾಗಿರಲಿ ಅಂತ ಈ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ 10 ತ್ರಿಬಲ್ ಕ್ರೋಷಗಳನ್ನು ನಾವು ತಗೋಬೇಕಾಗುತ್ತೆ. ಇಲ್ಲಿ ಸ್ಲ್ಯಾಂಟಿಂಗರ್ಸ್ ಬರುತ್ತೆ. ಫ್ರೆಂಡ್ಸ್, ನೋಡಿ, ನಾನಿಲ್ಲಿ 10 ತ್ರಿಬಲ್ ಕ್ರೋಷಗಳನ್ನು ತಗೊಂಡೆ. ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಡಿಸೈನ್ ಇಷ್ಟೇ ಇದು, ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕುಚ್ಚ ಬೇಡ ಅಂತ ಹೇಳಿದ್ರೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಕುಚ್ಚ ಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಥರ 4 ಚೈನ್ನ ತಗೋಬೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ನ ತಗೊಂಡ್ರೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು. ನೋಡಿ, ಈ ರೀತಿ ಇದಾದಮೇಲೆ ನಾವು ಮತ್ತೆ ತ್ರಿಬಲ್ ಕ್ರೋಷಗಳನ್ನು ತಗೋಬೇಕು. ನೋಡಿ, ಈ ಥರ ಸ್ಟ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಟೋಟಲ್ ಆಗಿ 7 ತ್ರಿಬಲ್ ಕ್ರೋಷಗಳನ್ನು ತಗೋಬೇಕು. ಫ್ರೆಂಡ್ಸ್, ನೋಡಿ, ಇಲ್ಲಿ 7 ತ್ರಿಬಲ್ ಕ್ರೋಷಗಳಾದಮೇಲೆ 3 ಚೈನ್ಗಳನ್ನು ತಗೊಂಡು ಮತ್ತೆ ನಾವು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ 2 ತ್ರಿಬಲ್ ಕ್ರೋಷದ ಮಧ್ಯೆ ಹೋಗಿ ನಾವು ಮತ್ತೆ ತ್ರಿಬಲ್ ಕ್ರೋಷಗಳನ್ನು ತಗೋಬೇಕು. ಇಲ್ಲಿ ನಾವು ಟೋಟಲ್ ಆಗಿ 10 ತ್ರಿಬಲ್ ಕ್ರೋಷಗಳನ್ನು ತಗೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ, ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ, ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ 4 ಚೈನ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ 2 ಇಲ್ಲ ಒಂದು 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ.
ಕುಚ್ಚು ಬೇಕು ಅಂದರೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು. ಕುಚ್ಚಿಗೆ ನಾನು 70 ಸ್ಟ್ರ್ಯಾಂಡ್ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟುದ್ದ ಬೇಕು ಅಂತ, ಮತ್ತು ಇದನ್ನು ಕಟ್ ಮಾಡ್ಕೋಬೇಕು. ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಜರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4-5 ಸಲ ಟೈಟಾಗಿ ಸುತ್ತಿ, ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ, ಫ್ರಂಟಲ್ಲಿರೋ ಜರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕುಚ್ಚು ಬಿಚ್ಚೋದಿಲ್ಲ, ಟೈಟಾಗಿ ನಿಲ್ಲುತ್ತೆ. ಎರಡು ಸಲ ಗಂಟು ಹಾಕಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಜರಿ ಥ್ರೆಡ್ಡು ಅದನ್ನು ಕಟ್ ಮಾಡ್ಕೋಬೇಕು. ಹಾಗೆಯೇ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು, ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಸಿ ಇದೆ. ಫಾಸ್ಟಾಗಿ ಒಂದು ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ತುಂಬಾ ಈಸಿಯಾಗಿ ಹಾಗೆ ಫಾಸ್ಟಾಗಿ ಹಾಕುವಂಥ ಡಿಸೈನ್ ಇದು. ಕಡಿಮೆ ಖರ್ಚಲ್ಲಿ ಒಂದು ಬೇಗ ಡಿಸೈನ್ನ ಹಾಕಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಇದೆ. ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಕಟ್ಕೋಬೋದು, ಅಥವಾ ಕುಚ್ಚು ಬೇಡ ಅಂದರೆ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು 2-3 ಆರ್ಚ್ಗಳಾದಮೇಲೆ ಕುಚ್ಚನ್ನ ಕಟ್ಕೋಬೋದು, ಆ ರೀತಿ ಕೂಡ ಮಾಡ್ಕೋಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಇದೆ. ನಿಮಗೆ ಕಡಿಮೆ ಖರ್ಚಲ್ಲಿ ಫಾಸ್ಟಾಗಿ ಒಂದು ಡಿಸೈನ್ ಹಾಕಬೇಕು ಅಂದರೆ ಈ ರೀತಿ ಡಿಸೈನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಮಗೇನಾದರೂ ಬೀಡ್ಸ್ ಬೇಕು ಅಂತ ಹೇಳಿದ್ರೆ ಬೀಡ್ಸ್ ಕೂಡ ನೀವು ಇದರಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಹಾಗೆ ಫಾಸ್ಟಾಗಿ ಆಗ್ತಾ ಹೋಗ್ಬೋದು. ಇವಾಗಷ್ಟೇ ಕ್ರೋಷಾ ಡಿಸೈನ್ನ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 350 400 ಇಲ್ಲ 450 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ, ಹಾಗೆ ಬೀಡ್ಸ್ಗಳು ಕೂಡ ಏನೂ ಹಾಕಿಲ್ಲ, ಖರ್ಚು ತುಂಬಾ ಕಡಿಮೆ ಬರುತ್ತೆ ಫ್ರೆಂಡ್ಸ್. ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.